ಹೆಸರಿನ ಚಿಂತಾಮಣಿ ಸಮೀಪ ಕೆಎಸ್ಆರ್ಟಿಸಿ ಮತ್ತೆ ಆಟೋ ಡಿಕ್ಕಿ ಆಗಿ ಒಂದು ಭೀಕರ ಅಪಘಾತ ಸಂಭವಿಸಿರುವಂತದ್ದು ಏನೆಲ್ಲ ಆಯ್ತು ಇಷ್ಟು ದಿನಕ್ಕೆ ಗಾಯಗಳಾಗಿದ್ದಾರೆ ಯಾರೆಲ್ಲ ಸಾವನ್ನಪ್ಪಿದ್ದಾರೆ ನೋಡ್ಕೊಂಡ್ರಣ ಬನ್ನಿ ಕೆಎಸ್ಆರ್ಟಿಸಿ ಆಟೋ ನಡುವೆ ಭೀಕರ ಅಪಘಾತ ಸಂಭವಿಸಿರುವಂತದ್ದು ಸ್ಥಳದಲ್ಲೇ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ನಾಲ್ಕು ಜನರ ಸ್ಥಿತಿ ಗಂಭೀರವಾಗಿದೆ ಈ ಒಂದು ಅಪಘಾತದಲ್ಲಿ ಕತ್ರಿಗುಪ್ಪೆ ಗ್ರಾಮದ 25 ವರ್ಷದ ಸಂತೋಷ್ ಎಂಬ ಆತ ಸಾವನ್ನಪ್ಪಿದ್ದಾನೆ ಈ ಒಂದು ಘಟನೆಯಲ್ಲಿ ಕೆಂಪರೆಡ್ಡಿ ಹೇಮಂತ್ ಕುಮಾರ್ ನರಸಿಮೂರ್ತಿ ಮಧು ಇವರ ಸ್ಥಿತಿ ಗಂಭೀರವಾಗಿದೆ ಇನ್ನು ಗಾಯಾಳುಗಳನ್ನು ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಇವರನ್ನ ಶಿಡ್ಲಘಟ್ಟ ಮುಖ್ಯ ರಸ್ತೆಯ ಉಪ್ಪಾರಪೇಟೆ ಗೇಟ್ ಬಳಿ ಈ ಒಂದು ಅಪಘಾತ ಸಂಭವಿಸಿರುವಂತದ್ದು ಇನ್ನು ಗಾಯಾಳುಗಳನ್ನು ರಕ್ಷಣೆ ಮಾಡಿದ ಕುಮಾರ ರೆಡ್ಡಿ ಮತ್ತೆ ಅವರ ಟೀಮ್ ಈ ಗಾಯಾಳುಗಳನ್ನು ರಕ್ಷಣೆ ಮಾಡಿ ಆಸ್ಪತ್ರೆಗೆ ಸೇರಿಸುವಲ್ಲಿ ಯಶಸ್ವಿಯಾಗಿರುವಂತದ್ದು ಇನ್ನು ಚಿಂತಾಮಣಿ ತಾಲೂಕಿನ ಸಮಾಜ ಸೇವಕ ಕುಮಾರ ರೆಡ್ಡಿ ಇವರು ಹೆಚ್ಚಿನ ಚಿಕಿತ್ಸೆಗಾಗಿ ಗಾಯಾಳುಗಳನ್ನು ಬೆಂಗಳೂರಿನ ಆಸ್ಪತ್ರೆಗೆ ಕೂಡಲೇ ರವಾನೆ ಮಾಡಲಾಗಿದೆ ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿರುವಂತದ್ದು ಕೆಎಸ್ಆರ್ಟಿಸಿ ಮತ್ತೆ ಆಟೋ ಏನಿದೆ ಈ ಎರಡರ ನಡುವೆ ಅಪಘಾತ ನಡೆದಿರುವಂತದ್ದು ಸ್ಥಳದಲ್ಲೇ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ರೆ ನಾಲ್ಕು ಜನರ ಸ್ಥಿತಿ ಈಗಲೂ ಆಗ್ಲೋ ಅನ್ನೋ ತರ ಆಗೋಗಿದೆ ಅಂದ್ರೆ ಅವರ ಸ್ಥಿತಿ ಗಂಭೀರವಾಗಿರುವಂತದ್ದು ಸದ್ಯ ಅಲ್ಲಿ ಆ ಸಮಾಜ ಸೇವಕ ಏನು ಕುಮಾರ್ ರೆಡ್ಡಿ ಇದ್ದಾರೆ ಮತ್ತೆ ಇವರ ತಂಡ ಏನಿದೆ ಇವರು ಸ್ಥಳಕ್ಕೆ ಕೂಡಲೇ ಧಾವಿಸಿ ಆ ನಾಲ್ಕು ಜನರನ್ನ ಆಸ್ಪತ್ರೆಗೆ ಸೇರಿಸುವಲ್ಲಿ ಯಶಸ್ವಿಯಾಗಿರುವಂತದ್ದು ಅವರೆಲ್ಲರೂ ಬಂದು ಜೊತೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಕೂಡ ಅವರು ದಾಖಲೆ ಮಾಡಿದ್ದಾರೆ ಇದು ಶಿಡ್ಲಘಟ್ಟ ಮುಖ್ಯ ರಸ್ತೆಯ ಉಪ್ಪಾರಪೇಟೆ ಗೇಟ್ ಬಳಿ ಈ ಒಂದು ಅಪಘಾತ ಸಂಭವಿಸಿರುವಂತದ್ದು ನಾವು ಗಮನಿಸ್ತಾ ಇರಬಹುದು ರಾಜ್ಯದಲ್ಲಿ ಕೆಲವು ದಿನಗಳ ಕೆಲವೊಂದಷ್ಟು ದೊಡ್ಡ ದೊಡ್ಡ ದುರಂತಗಳು ಆಗಿರ್ಬೋದು ಇವೆಲ್ಲವೂ ಕೂಡ ಆಗ್ತಾ ಇರ್ತವೆ ಜೊತೆಗೆ ಈ ಕೆಎಸ್ಆರ್ಟಿಸಿ ಮತ್ತೆ ಬಿಎಂಟಿಸಿಗಳು ಏನು ಬರ್ತವೆ ಇದಕ್ಕೆ ಅಪಘಾತಕ್ಕೀಡಾಗಿ ಸಾವನ್ನಪ್ಪುವ ಸಂಖ್ಯೆನೂ ಕೂಡ ಜಾಸ್ತಿ ಆಗಿರುತ್ತೆ ದಿನದಿಂದ ದಿನಕ್ಕೆ ಈ ಈ ಒಂದು ಸಂಖ್ಯೆನೂ ಕೂಡ ಹೆಚ್ಚಾಗ್ತಾ ಇರುತ್ತೆ ಇಂಥದೇ ಒಂದು ಘಟನೆ ಚಿಂತಾಮಣಿಯ ಈ ಶಿಡ್ಲಘಟ್ಟ ಮುಖ್ಯ ರಸ್ತೆ ಇರುವಂತಹ ಉಪ್ಪಾರಪೇಟೆ ಗೇಟ್ ಬಳಿ ಈ ಒಂದು ಅಪಘಾತ ಸಂಭವಿಸಿದೆ ಈ ಅಪಘಾತದಲ್ಲಿ ಓರ್ವ ವ್ಯಕ್ತಿ ಸಾವನ್ನಪ್ಪಿರುವಂಥದ್ದು ಜೊತೆಗೆ ನಾಲ್ಕು ಜನರ ಸ್ಥಿತಿ ಗಂಭೀರವಾಗಿದೆ 25 ವರ್ಷದ ಸಂತೋಷ್ ಎಂಬಾತ ಸಾವನ್ನಪ್ಪಿದ್ದಾನೆ ಈ ಒಂದು ದುರ್ಘಟನೆಯಲ್ಲಿ ಇಲ್ಲಿ ಒಂದು ಮೆಚ್ಚಬೇಕಾಗಿರುವಂಥ ಒಂದು ವಿಚಾರ ಅಂತ ಏನಂತಂದ್ರೆ ಈ ಕುಮಾರ್ ರೆಡ್ಡಿ ಮತ್ತೆ ಅವರ ಟೀಮ್ ಏನಿದ್ದಾರೆ ಇವರು ಸ್ಥಳಕ್ಕೆ ಕೂಡಲೇ ಧಾವಿಸಿ ಆಂಬ್ಯುಲೆನ್ಸ್ ಅನ್ನು ಕೂಡ ಕರೆಸಿದ್ದಾರೆ ಜೊತೆಗೆ ಅಲ್ಲಿನ ಸಾರ್ವಜನಿಕರು ಕೂಡ ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ ಕೂಡಲೇ ಆ ಎಲ್ಲ ಗಾಯಾಳುಗಳನ್ನ ಆಸ್ಪತ್ರೆಗೆ ರವಾನೆ ಮಾಡೋಕ್ಕೆ ಸಹಾಯ ಮಾಡಿರುವಂಥದ್ದು ಈ ಸಂದರ್ಭದಲ್ಲಿ ಏನು ಜಿಂದಾ ಹರಿನ ನಿಮಿಷ ನಿಮ್ಮ ಹೆಸರು ಹೇಳಿ ಹೇಳ್ಬೇಕು ಎಲ್ಲಿ ಆಗಿದೆ ಅಲ್ಲಿ ನಾವು ವಾಲಿಬಾಲ್ ಆಡ್ಕೊಂಡಿದ್ವಿ ಬಸ್ ಕೆಎಸ್ಆರ್ಟಿಸಿ ಬಸ್ ಚಿಕ್ಕಬಳ್ಳಾಪುರದಿಂದ ಬರ್ತಾ ಇತ್ತು ಈ ಆಟೋ ಚಿಂತಾಮಣಿ ಕಡೆಯಿಂದ ಆ ಕಡೆ ಹೋಗ್ತಾ ಶಿಡ್ಲಘಟ್ಟ ಕಡೆ ಹೋಗ್ತಾ ಇತ್ತು ಅಲ್ಲಿ ಆಕ್ಸಿಡೆಂಟ್ ಆಗಿದ ತಕ್ಷಣ ನಾವು ವಾಲಿಬಾಲ್ ಆಡ್ಕೊಂಡಿದ್ವಿ ಒಂದು ನೋಡೋಷ್ಟೊತ್ತಿಗೆ ಅದು ಜಾಸ್ತಿ ಡ್ಯಾಮೇಜ್ ಆಗಿತ್ತು ಆಟೋವಲ್ಲಿ ಹಾಗೆ ನಾವು ಇವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡಿದ್ವಿ ಅಲ್ಲೇ ನಾಲ್ಕು ಜನ ಇದ್ರು ಆಟೋದಲ್ಲಿ ಒಬ್ಬರು ಅಲ್ಲೇ ಸ್ಪಾಟ್ ಆದಂಗಿದ್ರು ಇದ್ದವ್ರನ್ನೆಲ್ಲ ಒಂದು ಇಬ್ಬರನ್ನ ಆಂಬ್ಯುಲೆನ್ಸ್ ಅಲ್ಲಿ ಹಾಕಿ ಇಬ್ಬರು ಇದ್ರಾಗ ಅಶೋಕ್ ಲೇಲ್ಯಾಂಡ್ ಅಶೋಕ್ ಲೇಲ್ಯಾಂಡ್ ಅಲ್ಲಿ ಒಂದು ಇಬ್ಬರು ಆಟೋ ಅದು ನಾವು ನೋಡಿಲ್ಲ ನಾವು ನೋಡಿಲ್ಲ ಎಸ್ ಗಮನಿಸಬಹುದು ಏನಾಯ್ತು ಅಲ್ಲಿ ದೃಶ್ಯಾವಳಿಗಳಲ್ಲಿ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದ ಯಾಕಾಯ್ತು ಅಪಘಾತ ಅನ್ನೋದು ಕೂಡ ಇಲ್ಲಿ ಆ ಒಂದು ಕುತೂಹಲ ಕಾರ್ಯಾಗಿರುವಂತದ್ದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ವೆಂಕಟಾಚಲಪತಿ ದೂರವಾಣಿ ವೆಂಕಟಾಚಲಪತಿ
ಯಾಕೆ ಒಂದು ಅಪಘಾತ ಸಂಭವಿಸಿತು ಹಾಗಾದ್ರೆ ಯಾರದು ತಪ್ಪಿಲ್ಲಿ ಏನಾಯ್ತು ಖಂಡಿತ ಶೇನ್ ಚಿಕ್ಕಬಳ್ಳಾಪುರದಿಂದ ಚಿಂತಾವಳಿ ಮಾರ್ಗವಾಗಿ ರಾಷ್ಟ್ರೀಯ ಹೆದ್ದಾರಿ 236 ಕೆಎಸ್ಆರ್ಟಿಸಿ ಬಸ್ ಬರ್ತಕ್ಕಂತ ಸಂದರ್ಭದಲ್ಲಿ ಚಿಂತಾಮಣಿ ಕಡೆಯಿಂದ ಏನು ಗ್ರಾಮೀಣ ಪ್ರದೇಶವಾಗಿರ್ತ ಕತ್ರಗುಪ್ಪೆ ಕಡೆ ಹೋಗ್ತಕ್ಕಂತ ಆಟೋ ಏನು ಚಿಂತಾಮಣಿಯಿಂದ ಕಾಲೇಜ್ ಹೋಗುತ್ತೆ ಆಟೋದಲ್ಲಿ 5 ಜನ ಏನು ಜರ್ನಿ ಮಾಡ್ತಕ್ಕಂತ ಸಂದರ್ಭ ಏನು ಆಟೋ ಚಾಲಕನ ಅಜಾಗರೂಕತೆ ಇಲ್ಲಿ ಒಂದು ಅಪಘಾತ ಆಗಿರ್ತಕ್ಕಂತ ಒಂದು ಘಟನೆ ಅಂತ ಹೇಳ್ಬೋದು ಯಶ್ ಈ ಆಟೋ ಚಾಲಕನ ಅಜಾಗರೂಕತೆಯಿಂದ ಈ ಒಂದು ಅವಘಡ ಸಂಭವಿಸ್ತಾ ಹಾಗಾದ್ರೆ रस्ते मार्गदल्ले आटो चालक नसुमूर्ति व्यक्ति रस्ते मार्गदल्ले जीवन कल घटने जनर स्थिति गंभीर चिंताजनक सार्वजनिक हास्पिटल हर कुटुंबस्थर अक्रंदन मुगिल मुटीत दृश्य सो हिगाद्रे संतोष मत नरसिंहमूर्ति कूड़ा सवनपार खंडित धन्यवाद ತಮ್ಮಿಗಾಗಿ ವೆಂಕಟಾಚಲಪತಿ ಲೋನ್ ಕಡೆ ನೋಡಿ ವಾಹನಗಳನ್ನು ಚಲಾವಣೆ ಮಾಡಬೇಕಾದ್ರೆ ಬಹಳ ಜಾಗೃತೆಯಿಂದ ಇರಬೇಕು ಅನ್ನೋದು ಇದಕ್ಕೆ ಅನ್ಸುತ್ತೆ ಈ ಒಂದು ಘಟನೆಗಳು ಸಂಭವಿಸೋದಕ್ಕೆ ಮುಂಚೆ ಸ್ವಲ್ಪ ಆಗ ಇಂತಹ ದುರ್ಘಟನೆಗಳು ಸಂಭವಿಸೋದೆಲ್ಲ ಒಂದು ಕಡೆ ತಪ್ಪಿಸಬಹುದು ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ